Well, good morning, my dear students. ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ಲಾಸ್. ನನ್ನೆಲ್ಲ ವಿದ್ಯಾರ್ಥಿಗಳಿಗೆ ಕನ್ನಡ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಶಿಕ್ಷಕ ದ್ಯಾಮಣ್ಣಾಜಯ್ಯ. ವಿಷಯ ಕನ್ನಡ 5ನೇ ತರಗತಿಯವರಿಗೆ 4ನೆಯ ಪಾಠ ಗದ್ಯವಾದ ಸುಳ್ಳು ಹೇಳಬಾರದು ಅಂತ ಹೇಳಿ ಒಂದು ನಿಮಗೆ ಪಾಠವನ್ನ ಇಟ್ಟಿದ್ದಾರೆ ಅಲ್ವಾ. ಸೊ ಓಕೆ, ಇಂದಿನ ತರಗತಿಯಲ್ಲಿ ನಾವು ಈ ಪಾಠದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸುಳ್ಳನ್ನ ಹೇಳಿರ್ತೀವಲ್ವಾ, ಒಂದಲ್ಲ ಒಂದು ರೀತಿ ಸುಳ್ಳನ್ನೇ ಹೇಳಿರ್ತೀವಿ. ಮತ್ತು ಪರಿಸ್ಥಿತಿ, ಸಮಯ, ಸಂದರ್ಭ ಸುಳ್ಳು ಹೇಳುವ ಹಾಗೆ ಮಾಡಿಸುತ್ತೆ. ಸುಳ್ಳು ಹೇಳೋದು ನಮ್ಮ ತಪ್ಪಲ್ಲ ಅಲ್ವಾ. ಪರಿಸ್ಥಿತಿ, ಸಮಯ, ಸಂದರ್ಭ ಇವು ನಮಗೆ ಸುಳ್ಳನ್ನ ಹೇಳುವ ಹಾಗೆ ಮಾಡಿಸುತ್ತೆ. ಸುಳ್ಳು ಹೇಳೋದು ನಮ್ದು ತಪ್ಪಲ್ಲ ಅಂತ ಹೇಳಿ ವಿನಾಕಾರಣ ಸುಮ್ಮ ಸುಮ್ಮನೆ ಹುಚ್ಚುಚ್ಚಾಗಿ ಸುಳ್ಳನ್ನು ಹೇಳುವುದಲ್ಲ, ಅದು ನಿಜವಾದ ತಪ್ಪು. ಅರ್ಥ ಆಗ್ತಿದ್ಯಾ? ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಾನು ಸುಳ್ಳು ಹೇಳಿದ್ರೆ ಅದು ತಪ್ಪಲ್ಲ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆಯನ್ನು ಮಾಡ್ರಿ ಅಂತ ಹೇಳ್ತಾರೆ ಅಲ್ವಾ, ಅದು ಒಳ್ಳೆ ಕೆಲಸ ಮಾಡಿರುವಂತಹ ಒಂದು ಸುಳ್ಳು. ಅರ್ಥ ಆಗ್ತಿದ್ಯಾ? ಸೊ ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಗಾಂಧೀಜಿಯವರು ಸಹ ಸುಳ್ಳನ್ನೇ ಹೇಳಿರ್ತಾರಂತೆ. ಯಾರು ಗಾಂಧೀಜಿ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ವ್ಯಕ್ತಿ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವ್ಯಕ್ತಿ ನಮ್ಮ ಗಾಂಧೀಜಿ. ಹಾಗೂ ಮತ್ತೆ ಭಾರತದ ರಾಷ್ಟ್ರದ ಪಿತಾಮಹ ಅಂತ ಹೇಳಿ ನಾವು ನಮ್ಮ ಗಾಂಧೀಜಿಯವರನ್ನ ಕರಿತೀವಿ ಅಲ್ವಾ. ಹಾಗಾಗಿ ಇವರು ಒಂದು ಸುಳ್ಳನ್ನ ಹೇಳಿರ್ತಾರಂತೆ ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ. ಆ ಸುಳ್ಳು ಎಂತಹದ್ದು? ಆ ಸುಳ್ಳು ಹೇಳಬಾರದು ಅಂತ ಹೇಳಿ ಯಾರು ಹೇಳ್ತಾರೆ? ಆಮೇಲೆ ಅವರು ಯಾವ ಸುಳ್ಳು ಹೇಳಿ ಮತ್ತೆ ಯಾವ ರೀತಿ ಪಶ್ಚಾತ್ತಾಪವನ್ನು ಪಡ್ತಾರೆ ಎನ್ನುವಂತಹದ್ದು ಈ ಸುಳ್ಳು ಹೇಳಬಾರದು ಎಂಬ ಪುಟ್ಟ ಗದ್ಯ ಭಾಗದಲ್ಲಿ ಇದೆ. ಅಂತಂದ್ರೆ ಪ್ರತಿ ವಿದ್ಯಾರ್ಥಿಗಳಿಗೆ ಸುಳ್ಳು ವಿರುದ್ಧಾರ್ಥಕ ಪದ ಯಾವುದು? ಸತ್ಯ ಅಲ್ವಾ, ವಿರುದ್ಧಾರ್ಥಕ ಪದ ನೋಡಿ. ಸುಳ್ಳು ಇದರ ವಿರುದ್ಧಾರ್ಥಕ ಪದ ಸತ್ಯ. ಅರ್ಥಾಯ್ತಾ? ನೆನಪಿಟ್ಕೋಬೇಕು ವಿರುದ್ಧಾರ್ಥಕ ಪದವನ್ನ. ಸುಳ್ಳು ಹೇಳಬಾರದು ಈ ಗದ್ಯವನ್ನು ಬರೆದವರು ಯಾರು? ಮಹಮ್ಮದ್ ಕುಂಯಿ ಅಂತ ಹೇಳಿ ಒಬ್ಬರು. ಇವರು ಒಬ್ಬ ಮುಸ್ಲಿಂ ಸಂಪ್ರದಾಯದ ವ್ಯಕ್ತಿ. ಅರ್ಥಾಗ್ತಿದ್ಯಾ? ಮುಸ್ಲಿಂ ಸಾಹಿತ್ಯದ ಮುಸ್ಲಿಂ ಸಾಹಿತ್ಯವನ್ನ, ಮುಸ್ಲಿಂ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದಂತಹ ವ್ಯಕ್ತಿ ಇವರು ಮೊದಲಿಗರು. ಯಾರು? ಮೊಹಮ್ಮದ್ ಕುಂಯಿ. ಕಾಣ್ತಿದ್ದೀರಲ್ಲ, ಇವರೇ ಮೊಹಮ್ಮದ್ ಕುಂಯಿ. ಇವರು ಮುಸ್ಲಿಂ ಧರ್ಮದಂತಹ ಮೂಲದ ವ್ಯಕ್ತಿ. ಇವರು ಬ್ಯಾಂಕಿನಲ್ಲಿ ವರ್ಕ್ ಅನ್ನ ಮಾಡ್ತಿರ್ತಾರೆ. ಕನ್ನಡ ಸಾಹಿತ್ಯದ ಮೇಲೆ ಅಪಾರವಾದಂತಹ ಪ್ರೀತಿ ಗೌರವವನ್ನು ಇಟ್ಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಬೆಳವಣಿಗೆಗೆ ಇವರ ಪಾತ್ರವೂ ಸಹ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ, ಇವರ ಒಂದು ಕಿರು ಪರಿಚಯವನ್ನು ನಾವು ನೋಡ್ತಾ ಹೋಗೋಣ. ಅರ್ಥ ಆಗ್ತಿದೆಯಾ? ಮೊದಲನೇದಾಗಿ ಇವರು ಬ್ಯಾಂಕಿನಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ, ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಮುಸ್ಲಿಂ ಧರ್ಮದ ವ್ಯಕ್ತಿ, ಮುಸ್ಲಿಂ ಸಂಸ್ಕೃತಿ ಮತ್ತು ಮುಸ್ಲಿಂ ಧರ್ಮವನ್ನ ಕನ್ನಡಕ್ಕೆ ಅನುವಾದವನ್ನು ಮಾಡಿ ಲೋಕಾರ್ಪಣೆ ಮಾಡಿದಂತಹ ಮೊದಲ ವ್ಯಕ್ತಿ ಯಾರು? ಈ ಮೊಹಮ್ಮದ್ ಕುಂಯಿ. ಅರ್ಥ ಆಗ್ತಿದೆಯಾ? ಬನ್ನಿ, ಇವರ ಒಂದು ಕಿರು ಪರಿಚಯವನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಕೃತಿಕಾರರು ಬೋರುವಾರು ಮೊಹಮ್ಮದ್ ಕುಂಯಿ. ಅರ್ಥ ಆಗ್ತಿದೆಯಾ? ಜನನ 1951ರಲ್ಲಿ. ಅವರು ಎಷ್ಟು ಜನಿಸ್ತಾರೆ? 1951ರಲ್ಲಿ. ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಬೋಳುವಾರು ಎಂಬ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಹಾಗಾಗಿ ಅವರ ಹೆಸರಿನ ಮೊದಲ ಪದವಿ ಬೋಳುವಾರು ಅಂತ ಬಂದಿದೆ. ಹಾಗಾಗಿ ಅವರ ಊರಿನ ಹೆಸರನ್ನೇ ಅವರಿಂದ ಅವರನ್ನ ಗುರುತಿಸ್ತಾರೆ. ಬೋಳುವಾರು ಮೊಹಮ್ಮದ್ ಕುಂಯಿ. ಅರ್ಥಿದ್ಯಾ? ಅವರ ಕೃತಿಗಳು ಗಮನಿಸಿ: ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ದೇವರುಗಳ ರಾಜ್ಯದಲ್ಲಿ ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್,
ಸ್ವಾತಂತ್ರ್ಯದ ಓಟ ಪಂಡಿತ ಫಕೀರ ತಟ್ಟು ಚಪ್ಪಾಳೆ ಪುಟ್ಟ ಮಗು ಚೆನ್ನಾಗಿದೆ ಅವರ ಹೆಸರು ಕಲಾಂ ಮೇಷ್ಟ್ರು ಇದಿಷ್ಟಿಯವರ ಕೃತಿಗಳು ಇನ್ನು ಮುಂತಾದ ಕೃತಿಗಳು ಇದಾವೆ ಅವರು ನಿಮಗೆ ಇಷ್ಟು ಸಾಕು ಅಂತ ಹೇಳ್ತೀನಿ ಪ್ರಶಸ್ತಿ ನೋಡೋಣ ಅವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡಿ ಗಮನಿಸಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಅನುಷ್ಠಾನ ಪ್ರಶಸ್ತಿ ಭಾರತೀಯ ಸಾಹಿತ್ಯ ಅನುಷ್ಠಾನ ಪ್ರಶಸ್ತಿ ರಾಷ್ಟ್ರೀಯ ನೋಡಿ ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಅವರಿಗೆ ಲಭಿಸಿದೆ ಪ್ರಸ್ತುತ ಸುಳ್ಳು ಹೇಳಬಾರದು ಈ ಗದ್ಯವನ್ನ ನೋಡಿ ಬೋಳೂರು ಅವರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ ಪಾಪುಗಾಂಧಿ ಬಾಪುಗಾಂಧಿಯಾದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ಕೊಳ್ಳಲಾಗಿದೆ ಈ ಒಂದು ಗದ್ಯ ಬರಹ ಯಾವುದನ್ನ ಆಯ್ಕೊಳ್ಳಲಾಗಿದೆ ಪಾಪುಗಾಂಧಿ ಬಾಪುಗಾಂಧಿಯಾದ ಕಥೆ ಅರ್ಥವಿದೆಯಾ ಈ ಒಂದು ಕಾದಂಬರಿಯಿಂದ ಸುಳ್ಳು ಹೇಳಬಾರದು ಎಂಬ ಪಾಠವನ್ನ ಆಯ್ಕೆಯನ್ನ ಮಾಡಿಕೊಳ್ಳಲಾಗಿದೆ ಅರ್ಥವಿದೆಯಾ ಪ್ರತಿ ವಿದ್ಯಾರ್ಥಿಗಳೇ ಓಕೆ ಕೃತಿಕಾರರ ಪರಿಚಯ ನಿಮಗೆ ಅರ್ಥ ಆಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಪಾಠದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನಾವು ನೋಡ್ತಾ ಹೋಗೋಣ ಅಪ್ಪಿ ಅಪ್ಪಿ ಅಂದ್ರೆ ತಬ್ಬಿಕೊಂಡು ನೀವು ಅಪ್ಪಿಕೊಳ್ಳೋದು ಅಂತ ಇದೆಯಾ ಉದಯಿಸು ಹುಟ್ಟು ಅಥವಾ ಮೂಡು ಅಂತೇಳಿ ನಾವು ಬೆಳಗ್ಗೆ ತಕ್ಷಣ ಸೂರ್ಯ ಹುಟ್ಟಿದಾನೋ ಇಲ್ವೋ ಅಥವಾ ಸೂರ್ಯ ಉದಯಿಸಿದೇನೋ ಇಲ್ವೋ ಈಗ ನೋಡ್ತಿರ್ತೀವಲ್ವಾ ಹಾಗೆ ಕಷಾಯ ಕಷಾಯ ಅಂದ್ರೆ ಔಷಧಿ ಗಿಡ ಕೆಲವು ಗಿಡಮೂಲಿಕೆ ಔಷಧಿ ಗಿಡಮೂಲಿಕೆಗಳಿಂದ ಬಟ್ಟಿ ಇಳಿಸಿ ತೆಗೆದಂತಹ ರಸ ಅಂತ ತಿಳಿಯೋ ಈ ಕೊರೋನಾ ಸಂದರ್ಭದಲ್ಲಿ ನಾವು ಸಾಕಷ್ಟು ಕಷಾಯವನ್ನು ಮಾಡ್ಕೊಂಡು ಕುಡಿದಿದ್ದೀವಲ್ವಾ ಹಾಗೆ ಕೆಲವೊಂದು ಅವು ಗಿಡಮೂಲಿಕೆ ಔಷಧಿಗಳಿಂದ ಬಟ್ಟಿ ಇಳಿಸಿ ಅಂದ್ರೆ ಹೀಗೆ ಆ ಎಲೆಗಳನ್ನ ಔಷಧಿ ಎಲೆಗಳನ್ನ ಹೀಗೆ ತೀಡಿ ತೀಡಿ ಹೀಗೆ ಹೀಗೆ ತೀಡಿ ತೀಡಿ ಅದು ಏನಾಗುತ್ತೆ ಹಿಚ್ಕಿದಾಗ ಸ್ವಲ್ಪ ನುಣ್ಣಗಾಗುತ್ತೆ ಆಗ ರಸ ಇಳಿಯುತ್ತೆ ಅಂತ ಕರೆ ಇದನ್ನ ನಾವು ಕಷಾಯ ಅಂತ ಹೇಳಿ ಕರಿತೇವೆ ಕೆಂಬಣ್ಣ ಕೆಂಪು ಬಣ್ಣ ರಕ್ತದ ವರ್ಣ ಕೆಂಬಣ್ಣ ಅಂದ್ರೆ ಏನು ಕೆಂಪು ಬಣ್ಣ ರಕ್ತದ ವರ್ಣ ವರ್ಣ ಅಂತಂದ್ರೆ ಬಣ್ಣನೇ ಅರ್ಥ ಅಂತ ಕರಿಯಾ ಚಾಚಿ ಮುಂದೆ ಒಡ್ಡಿ ನೀಡಿ ಅಲ್ವಾ ನಮಗೆ ಕೈಯನ್ನು ಚಾಚುತ್ತೀವಿ ಅಥವಾ ಕೈಯನ್ನು ಮುಂದೆ ನೀಡ್ತೀವಿ ಅಲ್ವಾ ಹಾಗಾಗಿ ಚತುರ್ಮಾಸ ಅಂದ್ರೆ ನಾಲ್ಕು ತಿಂಗಳು ಅರ್ಥಕ್ರಿಯ ಪ್ರಥಮ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಅಂತ ಹೇಳಿ ನಾವು ಕರಿತೀವಲ್ವಾ ಷಷ್ಠಿ ಸಪ್ತಮಿ ಅಷ್ಟಮಿ ನವಮಿ ದಶಮಿ ಅರ್ಥಕ್ರಿಯಾ ಚತುರ್ಮಾಸ ಅಂದ್ರೆ ನಾಲ್ಕು ತಿಂಗಳು ವ್ರತ ಅಂದ್ರೆ ನಿಯಮ ಒಂದು ಪೂಜೆ ಮಾಡುವಂತಹ ನಿಯಮ ಅದಕ್ಕೆ ನಾವು ವ್ರತ ಅಂತ ಹೇಳಿ ಕರಿತೇವೆ ಅರ್ಥ ಆಗ್ತಿದ್ಯಾ ಸೊ ಹಾಗಾದ್ರೆ ನಾವು ಈಗ ಪಾಠವನ್ನು ಪ್ರವೇಶವನ್ನು ಮಾಡೋಣ ನೋಡಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಎಳೆಯ ವಯಸ್ಸು ಎಳೆಯ ಅಂತಂದ್ರೆ ಚಿಕ್ಕ ವಯಸ್ಸು ಚಿಕ್ಕ ವಯಸ್ಸಲ್ಲಿದ್ದಾಗ ಪ್ರತಿಯೊಬ್ಬರೂ ಸಹ ನಾವು ಒಂದಲ್ಲ ಒಂದು ಸುಳ್ಳನ್ನು ಹೇಳಿರ್ತೀವಿ ಇದಕ್ಕೆ ಈ ಸುಳ್ಳು ಹೇಳುವುದಕ್ಕೆ ಯಾರು ಸಹ ಸುಳ್ಳನ್ನ ಹೇಳಬೇಕು ಅಥವಾ ಸುಳ್ಳನ್ನ ಹೇಳಲೇಬಾರದು ಅಂತೇಳಿ ಅನ್ಕೊಳ್ಳೋ ಆಗಿಲ್ಲ ಅರ್ಥ ಆಗ್ತಿದೆಯಾ ಈ ಸುಳ್ಳನ್ನ ಮಹಾತ್ಮ ಗಾಂಧೀಜಿಯವರು ಸಹ ಹೇಳಿದರಂತೆ ಅರ್ಥ ಆಗ್ತಿದೆಯಾ ಗಾಂಧೀಜಿ ಅವರ ಬದುಕಿನಲ್ಲಿ ನಡೆದಂತಹ ಒಂದು ನೈಜವಾದ ಘಟನೆಯನ್ನು ನಾವು ಇಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಿದ್ದೀವಿ ಈ ಸುಳ್ಳು ಹೇಳಬಾರದು ಈ ಕಥೆಯಲ್ಲಿ ಬರುವಂತಹ ಕೆಲವೊಂದು ಅಂಶಗಳು ಎಲ್ಲವೂ ಸಹ ಈ ಕಥೆಯೂ ಸಹ ಗಾಂಧೀಜಿಯವರ ಜೀವನದಲ್ಲಿ ನಡೆದಿರುವಂತಹ ಒಂದು ನೈಜ ಘಟನೆ ಅರ್ಥ ಆಗ್ತಿದೆಯಾ ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕಿದರೆ ಎಂತಹವರು ತಮ್ಮ ತಪ್ಪು ತಿದ್ದಿಕೊಳ್ಳುತ್ತಾರೆ ಎಂಬುದು ಈ ಪಾಠದ ಆಶಯವಾಗಿದೆ ನೋಡಿ ನಮಗೆ ಸರಿಯಾದಂತಹ ಮಾರ್ಗದರ್ಶನ ಸಿಕ್ಕಾಗ ನಾವು ಮಾಡ್ತಾ ಇರೋ ತಪ್ಪು ಸರಿಯೋ ಅಂತೇಳಿ ನಮಗೆ ಅರಿವನ್ನ ಮೂಡಿಸುವ ಸಿಕ್ಕಾಗ ನಾವು ತಪ್ಪನ್ನ ಮಾಡೋದಿಲ್ಲ ಮನುಷ್ಯ ಸಹಜವಾಗಿ ತಪ್ಪನ್ನ ಮಾಡ್ತಾನೆ ಅಲ್ವಾ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯುವುದು ಮನುಜ ಅಂತ ಹೇಳುವ ಒಂದು ಸಾಲಿದೆ ಅಲ್ವಾ ಹಾಗೆ ಎಲ್ಲರೂ ಸತ್ಯ ಹರಿಶ್ಚಂದ್ರನ ಹಾಗೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸತ್ಯವನ್ನ ಹೇಳಿ ಸತ್ಯ ಹರಿಶ್ಚಂದ್ರ ಎಲ್ಲಿ ಹೋದ ಕಾಡಿಗೋದ ಅಲ್ವಾ
ಅವನ ಆತ ಸತ್ಯವಂತನಾಗಿದ್ದಕ್ಕೆ ಅವನು ಕಾಡಿ ಹೋಗಿ ಮತ್ತೆ ಮರಳಿ ತನ್ನ ರಾಜ್ಯವನ್ನ ಪಡ್ಕೊಂಡ. ನಿಮ್ಗೆ ಕಥೆಗಳನ್ನು ಓದುವಂತಹ ಆಸಕ್ತಿ ಕುತೂಹಲ ಇದ್ರೆ ಸತ್ಯ ಹರಿಶ್ಚಂದ್ರ ಕಾವ್ಯ ರಾಘವಾಂಕ ಬರೆದಿರುವಂತಹ ಒಂದು ಕಥೆ ಅದು. ರಾಘವಾಂಕ ಕವಿ ಬರೆದಿರುವಂತಹ ಸತ್ಯ ಹರಿಶ್ಚಂದ್ರ ಅಂದರೆ ಒಂದು ಮಹಾಕಾವ್ಯ. ಅದನ್ನ ಸಮಯವಿದ್ರೆ ನಿಮಗೆ ಓದುವ ಆಸಕ್ತಿಯ ಅಭಿರುಚಿ ಇದೆ ಅದನ್ನ ಒಮ್ಮೆ ಓದಿ ಅಂತ ಕಲಿಯಾ ಬನ್ನಿ. ಹಾಗೆ ನಾವು ಇಂದಿನ ತರಗತಿಗೆ ಪ್ರವೇಶವನ್ನ ಮಾಡೋಣ. ಗದ್ಯ ನಾಲ್ಕು ಸುಳ್ಳು ಹೇಳಬಾರದು. ಬೋಳುವಾರು ಮೊಹಮ್ಮದ್ ಕೂ ಇ ಪಾಠವನ್ನು ನಾನು ಓದ್ತೀನಿ. ಪಾಠವನ್ನು ಗಮನಿಸಿ ನೀವು ಒಮ್ಮೆ ಮನೆಯಲ್ಲಿ ಪಾಠವನ್ನು ಓದಿ ಬರೆಯಿರಿ. ಅರ್ಥ ಆಗಿದೆಯಾ? ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನುಪಾಪು ಎಂದು ಕರೆಯುತ್ತಿದ್ದರು. ಮೋನುಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಪ್ರತಿ ವರ್ಷ ಮಳೆಗಾಲದ ನಂತರ ಬರುವ ಚತುರ್ಮಾಸದಲ್ಲಿ ಅವಳು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು. ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನುಪಾಪು ಆಸೆ ಪಡುತ್ತಿದ್ದನು. ಅದಕ್ಕಾಗಿ ಮೋನುಪಾಪು ಬೆಳಗ್ಗೆ ಬೇಗನೆ ಎದ್ದು ಮನೆ ಎದುರು ಇದ್ದ ಎತ್ತರದ ಮಣ್ಣಿನ ದಿಣ್ಣೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತಲೂ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು. ಆಗ ಅವನ ಅಮ್ಮ ಹೊರಗಿನ ಕಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಊಟ ಮಾಡುತ್ತಿದ್ದಳು. ಆಗ ಮೋನು ಪಾಪವಾಗಿ ಸಂತೋಷವಾಗುತ್ತಿತ್ತು. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಬರೆ ಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ಅಂತಹ ದಿನಗಳಲ್ಲಿ ಹಸಿವಿನಿಂದ ಅಮ್ಮ ಕಷ್ಟಪಡುವುದು ಮೋನುಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಮೋನುಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊರಿಸಿದ್ದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು. ಮೋನುಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತುರದಿಂದ ಇದ್ದರು. ಆದರೆ ಅದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿದ್ದು ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದವು. ನೋಡಿ ಪ್ರೀತಿ ವಿದ್ಯಾರ್ಥಿಗಳು, ಇಷ್ಟನ್ನ ನಾನು ಓದಿದ್ದೇನೆ. ಇದರ ಭಾವಾರ್ಥವನ್ನ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೇನೆ. ನೋಡಿ, ಮಹಾತ್ಮ ಗಾಂಧೀಜಿಯವರು ಮಗುವಾಗಿದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನ ಮೋನುಪಾಪು ಎಂದು ಕರೀತಿದ್ದರು ಅಲ್ವಾ? ನೀವೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿನಿಂದ ಪುಟ್ಟ ಇದ್ದಾಗ ಚಿನ್ನು ರನ್ನ ಮುನ್ನ ಡಿಂಪಲ್ ಗಿಂಪಲ್ ಏನೇನೋ ಹೆಸರಿಂದ ಕರೀತಾರಲ್ವ, ಹಾಗೆ ಗಾಂಧೀಜಿಯವರು ಚಿಕ್ಕ ವಯಸ್ಸಿನಿದ್ದಾಗ ಅವರಿಗೆ ಯಾವ ಹೆಸರಿನಿಂದ ಕರೀತಿದ್ರು? ಮೋನುಪಾಪು ಅಂತ ಹೇಳಿ ಕರೀತಿದ್ರು. ಯಾವ ಹೆಸರಿನಿಂದ? ಮೋನುಪಾಪು. ಮೋನುಪಾಪು ಎಂಬ ಹೆಸರಿನಿಂದ ಅವರನ್ನ ಕರೀತಾ ಇದ್ರು. ಅರ್ಥಕ್ಕಿದೆಯಾ? ಮೋನುಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಮೋನುಪಾಪುವಿನ ಅಮ್ಮನ ಹೆಸರು ಪುತಲಿ ಬಾಯಿ. ಅರ್ಥಕ್ಕಿದೆಯಾ? ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ, ನೋಡಿ ಪ್ರತಿ ವರ್ಷ ಮಳೆ ಬರುತ್ತಲ್ವಾ, 12 ತಿಂಗಳಲ್ಲಿ 3 ವರ್ಷ ಮಳೆಗಾಲ, ಮೂರು ತಿಂಗಳು ಮಳೆಗಾಲ, 3 ತಿಂಗಳು ಬೇಸಿಗೆಗಾಲ, 3 ತಿಂಗಳು ಚಳಿಗಾಲ ಹೀಗಿರುತ್ತೆ. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಪ್ರಕೃತಿಯ ನಿಯಮದಂತೆ ಯಾವ ಮಾಸಗಳು ಸರಿಯಾಗಿ ಹೊಂದುತ್ತಾ ಇಲ್ಲ. ಬೇಸಿಗೆಗಾಲದಲ್ಲೂ ಮಳೆ ಬರುತ್ತೆ, ಚಳಿಗಾಲದಲ್ಲೂ ಮಳೆ ಬರುತ್ತಿದೆ, ಮಳೆಗಾಲದಲ್ಲೂ ಮಳೆ ಬರುತ್ತೆ. ಹೀಗೆ ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿರುವಂತಹ ಈ ಕಾಲಗಳು ಸಮಾನಾಂತರವಾಗಿ ಹೋಗ್ತಾ ಇಲ್ಲ. ಅರ್ಥ ಆಗ್ತಿದೆ? ದಿಕ್ಕೆಟ್ಟು ಹೋಗ್ತಾ ಇದೆ ಈಗಿನ ದಿನಗಳಲ್ಲಿ. ಅಟ್ ಪ್ರೆಸೆಂಟ್ ಇವಾಗೂ ಸಹ ನೋಡಿ ಎಷ್ಟೊಂದು ಮಳೆಗಳೆಲ್ಲ ಎಷ್ಟೊಂದು. ಆಕ್ಚುಲಿ ಇವಾಗ ಚಳಿಗಾಲ ಅಲ್ವಾ, ಈ ಚಳಿಗಾಲದಲ್ಲಿ ಮಳೆ ಬರಬಾರ್ದು, ತಣ್ಣನೆಯ ವಾತಾವರಣ ಇರಬೇಕಾಗಿತ್ತು. ಆದರೆ ಈಗಿನ ಒಂದು ಸಮಯದಲ್ಲಿ ಮಳೆ ಬರ್ತಾ ಇದೆ, ಸಾಕಷ್ಟು ಪ್ರವಾಹ ಆಗ್ತಾ ಇದೆ. ಅತಿವೃಷ್ಟಿ ಆಗಿದೆ ಅಲ್ವಾ, ಅತಿವೃಷ್ಟಿ ಅನಾವೃಷ್ಟಿ ವಿರುದ್ಧಾರ್ಥಕ ಪದ ಗಮನಿಸಿ ಬನ್ನಿ. ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚತುರ್ಮಾಸದಲ್ಲಿ ಅವರು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು. ಯಾರು? ಪುತಲಿಬಾಯಿ. ಅರ್ಥ ಆಗ್ತಿದೆಯಾ? ಪುತಲಿಬಾಯಿ ಅವರು ಪ್ರತಿ ವರ್ಷ ಮಳೆಗಾಲದ ನಂತರ ಚತುರ್ಮಾಸದಲ್ಲಿ, ಚತುರ್ಮಾಸ ಅಂದ್ರೆ ಯಾವುದು, 4ನೇ ತಿಂಗಳಲ್ಲಿ, ಅರ್ಥ ಆಗ್ತಿದೆಯಾ, ಒಂದು ಉಪವಾಸ ವ್ರತವನ್ನ ಮಾಡ್ತಾ ಇದ್ರಂತೆ. ಯಾರು? ಪುತಲಿಬಾಯಿ.
ಪುತ್ರಿ ಧ್ವನಿ ಯಾರು? ಮೂರು ಪಾಪುವಿನ ಅಮ್ಮ. ಅರ್ಥ ಆಗ್ತಿದ್ಯಾ? ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ನೋಡಿ, ಸೂರ್ಯ ಉದಯ ಎಷ್ಟೇ ಕಷ್ಟ ಆದರೂ, ಮಳೆ ಬಂದರೆ, ಬಿಸಿಲಿರಲಿ, ಚಳಿಗಾಲ ಇರಲಿ, ಅಥವಾ ಅವರಿಗೆ ಅನಾರೋಗ್ಯ ಆದ್ರೂ, ಅವರಿಗೆ ಹಸಿವೆ ಎಷ್ಟೇ ಆದರೂ, ಎಷ್ಟೇ ಕಷ್ಟ ಆದ್ರೂ ಸೂರ್ಯೋದಯ ಆಗದೇ ಅವರು ಊಟವನ್ನ ಮಾಡ್ತಿರ್ಲಿಲ್ಲವಂತೆ. ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟವನ್ನ ಮಾಡ್ತಾ ಇರಲಿಲ್ಲ. ಅಷ್ಟು ಕಟ್ಟುನಿಟ್ಟಾಗಿ ಅವರು ವ್ರತವನ್ನ ಪಾಲಿಸ್ತಾ ಇದ್ರಂತೆ. ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನುವಿನ ಪಾಪು ಆಸೆ ಪಡುತ್ತಿದ್ದನ್ನು ನೋಡಿ. ಇಂತಹ ಕಷ್ಟದ ಸಂದರ್ಭದಲ್ಲಿ ಅವರು ಎಷ್ಟೇ ಕಷ್ಟ ಸಂದರ್ಭ ಇದ್ರು ಸೂರ್ಯೋದಯ, ಸೂರ್ಯನ ಕಣ್ಣಾರೆ ನೋಡಿ ಊಟವನ್ನ ಮಾಡ್ತಿದ್ರಲ್ವಾ. ಹಾಗಾಗಿ ಅಂತ ಕಷ್ಟದ ಸಮಯದಲ್ಲಿ ಒಂದೊಂದು ಸಮಯದಲ್ಲಿ ಸೂರ್ಯ ಕುಟ್ಟೋದಿಲ್ಲ ಅಲ್ವಾ, ಅವರಿಗೆ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೆ ಅಷ್ಟೊಂದು ಕಠಿಣವಾದ ವ್ರತವನ್ನ ಮಾಡ್ತಾ ಇರ್ತಾರೆ. ಅಮ್ಮ ಊಟ ಮಾಡಲೇಬೇಕು ಎಂಬ ಆಸೆ ಯಾರಿತ್ತು? ಮೋನು ಪಾಪು ಇತ್ತು. ಅದಕ್ಕಾಗಿ ಮೋನು ಪಾಪು ಬೆಳಗ್ಗೆನೆ ಬೇಗ ಎದ್ದು ಮನೆ ಎದುರು ಇದ್ದ ಎತ್ತರದ ಮಣ್ಣಿನ ದಿನ್ನೆಯನ್ನು ಎತ್ತಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸಿರುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿ ಬಂದ ಅಮ್ಮನಿಗೆ ತಿಳಿಸುತ್ತಿದ್ದನು. ನೋಡಿ, ಮೋನು ಪಾಪು ಬೆಳಗ್ಗೆನೆ ಎದ್ದು ಏನ್ ಮಾಡ್ತಿದ್ದ? ಅವರ ಮನೆ ಎದುರುಗಡೆ ಒಂದು ಎತ್ತರವಾದಂತಹ ಮಣ್ಣಿನ ದಿನ್ನೆ, ದಿನ್ನೆ ಮೀನ್ಸ್ ಗುಡ್ಡ, ಮಣ್ಣಿನ ಗುಡ್ಡ, ಒಂದು ಎತ್ತರವಾದ ಅದನ್ನ ಮುಟ್ಟಬಹುದು ಅಂತ ಕರಿಯ, ಅದರ ಮೇಲೆ ಮುಟ್ಟಿ ಹೀಗೆ ನಿಂತ್ಕೊಂಡು ನೋಡಿದ್ರೆ ಮೋನು ಪಾಪುಗೆ ಪೂರ್ವ ದಿಕ್ಕಿನಲ್ಲಿ ಉದಯಿಸಿರುವಂತಹ ಸೂರ್ಯ ಕಾಣ್ತಿದ್ದಂತೆ. ಅರ್ಥ ಆಗ್ತಿದ್ಯಾ? ಈಗ ಮನೆಯಲ್ಲಿ ನೋಡೋಕೆ ಒಂದು ಮಣ್ಣಿನ ದಿನ ಎತ್ತಿದ್ದೆ, ಆ ಮಣ್ಣಿನ ದಿನ ಮೇಲೆ ನಿಂತ್ಕೊಂಡು ಹೀಗೆ ಸೂರ್ಯನ ನೋಡ್ತಾ ಇದ್ದೆ, ಸೂರ್ಯ ಬಿಡ್ತಾ ಇಲ್ಲ, ನಾನು ಸೂರ್ಯ ಬಿಡ್ತಾ ಇಲ್ಲ ಅಂತ ಹೇಳಿ ಸೂರ್ಯ ಅವನಿಗೆ ಕಂಡ ತಕ್ಷಣ ಅಮ್ಮನಿಗೆ ಓಡಿ ಬಂದು ಹೇಳ್ತಿದ್ದಂತೆ. ಏನದು ಬನ್ನಿ ನೋಡೋಣ. ಓಡಿ ಬಂದು ಅಮ್ಮನಿಗೆ ತಿಳಿಸಿದ. ಆಗ ಅವನ ಅಮ್ಮ ಹೊರಗೆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಊಟ ಮಾಡುತ್ತಿದ್ದಳು. ನೋಡಿ, ಮೋನು ಪಾಪು ಹೇಳ್ತಿದ್ದ ಅಮ್ಮ ಅಮ್ಮ ಸೂರ್ಯ ಉದಯಿಸ್ತಿದ್ದೇನೆ ಪೂರ್ವ ದಿಕ್ಕಿನಲ್ಲಿ ಅಂತ ಹೇಳ್ತಿದ್ದಂಗೆ ಮೋನು ಪಾಪುವಿನ ಅಮ್ಮ ಯಾರು? ಪುತಲಿ ಬಾಯಿ. ಅವರು ಹೊರಗೆ ಬಂದು ಅಂಗಳದಲ್ಲಿ ನಿಂತ್ಕೊಂಡು ಭಕ್ತಿಯಿಂದ ಎರಡು ಕೈಯನ್ನು ಜೋಡಿಸಿ ಸೂರ್ಯನಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ರಂತೆ. ಆಗ ಮೋನು ಪಾಪುವಿಗೆ ಸಂತೋಷವಾಗುತ್ತಿತ್ತು. ನೋಡಿ, ಅಮ್ಮ ಭಕ್ತಿಯಿಂದ ಸೂರ್ಯನಿಗೆ ನಮಸ್ಕಾರ ಊಟ ಮಾಡ್ತಿದ್ದಾಳೆ ಅಂದ ತಕ್ಷಣ ಮೋನು ಪಾಪುವಿಗೆ ತುಂಬಾ ಖುಷಿ ಆಗ್ತಿದ್ದಂತೆ. ಬನ್ನಿ ನೆಕ್ಸ್ಟ್ ಹೋಗೋಣ. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನು ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ನೋಡಿ, ಕೆಲವು ದಿನಗಳು ಅಂದ್ರೆ ಕೆಲವೊಂದು ಸಮಯದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಸೂರ್ಯನನ್ನ ಏನ್ ಮಾಡುತ್ತೆ, ಮೋಡಗಳು ಅಡ್ಡಗಟ್ಟಿಬಿಡುತ್ತೆ ಸೂರ್ಯನ ಕಿರಣಗಳು ಬರೋದಕ್ಕೆ, ಸೂರ್ಯನ ಉದಯಿಸದೆ ಬಿಡೋದಕ್ಕೆ. ಅಂದ್ರೆ ಸೂರ್ಯ ಹುಟ್ಟಿರ್ತಾನೆ, ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣಲ್ಲ, ಮೋಡಗಳು ಅಡ್ಡ ಆಗ್ತಿರ್ತವೆ. ಮಳೆಗಾಲದಲ್ಲಿ ಮಳೆ ಬರುವಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಕಪ್ಪು ಮೋಡಗಳು ಬರ್ತಾವಲ್ವಾ, ಆ ಕಪ್ಪು ಮೋಡಗಳು ಬಂದು ಸೂರ್ಯನಿಗೆ ಅಡ್ಡ ಆಗ್ತವೆ ಅಲ್ವಾ. ಹಾಗೆ ನಿಮ್ಮದು ಮಳೆ ಪದ್ಯ ಇದೆ, ಅರ್ಥ ಆಗ್ತಿದ್ಯಾ? ಆ ಮಳೆ ಪದ್ಯ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಸೂರ್ಯ ಏನ್ ಮಾಡ್ತಾನೆ, ಮೋಡಗಳನ್ನು ಕರಗಿಸಿ ಇಳೆಗೆ ಮಳೆ ತರಲು ಹಗಲಿರಲು ಸೂರ್ಯ ದುಡಿತಾ ಇರ್ತಾರೆ. ಅದೊಂದು ಪದ್ಯ ಇದೆ, ನಿಮಗೆ ಆ ಪದ್ಯ ಓದಿದ್ರೆ ಗೊತ್ತಾಗುತ್ತೆ. ಕಪ್ಪು ಮೋಡ ಅಂತಂದ್ರೆ ಆ ಕಪ್ಪು ಮೋಡಗಳು ಕರಗಿ ನಮ್ಗೆ ಭೂಮಿಗೆ ಮಳೆಯಾಗಿ ಬರುತ್ತೆ. ಆ ಕಪ್ಪು ಮೋಡ ಕರಗೋದಕ್ಕೆ ಸೂರ್ಯ ಸಹಾಯ ಮಾಡ್ತಾನೆ. ಸೊ ಹಾಗಾಗಿ ಕಪ್ಪು ಮೋಡಗಳು ಬಂದು ಸೂರ್ಯನಿಗೆ ಅಡ್ಡ ಆಗ್ತಿತ್ತಂತೆ. ಆ ಸಮಯದಲ್ಲಿ ಅಮ್ಮ ಉಪವಾಸ ವ್ರತವನ್ನ ಮುಂದುವರೆಸಿದ್ರಂತೆ. ಅರ್ಥ ಆಗ್ತಿದ್ಯಾ? ಸೂರ್ಯನ ನೋಡಿ ಊಟ ಮಾಡ್ತಿದ್ರಂತೆ, ಉಪವಾಸ ವ್ರತವನ್ನ ಮುಂದುವರೆಸಿದ್ದರು. ಅಂತಹ ದಿನಗಳಲ್ಲಿ ಹಸುವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿದ್ದವು. ನೋಡಿ, ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡ್ತಿರ್ಲಿಲ್ಲ, ಮತ್ತೆ ಉಪವಾಸವನ್ನು ಮುಂದುವರಿಸಿದ್ರು. ಒಂದ್ ದಿವಸ, ಎರಡು ದಿವಸ, ಮೂರು ದಿವಸ, ಹೀಗೆ ಮೋನು ಪಾಪುವಿಗೆ ಅಮ್ಮ ಊಟ ಮಾಡದೇ ಇರುವುದನ್ನು ನೋಡೋದಕ್ಕೆ ತುಂಬಾ ಬೇಸರ ಆಗ್ತಿತ್ತಂತೆ ಅವನಿಗೆ. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದರು, ಮನೆಯಲ್ಲಿ ಸಿಹಿ ಊಟ ತಯಾರಿಸಿದ್ದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆಗಿರುವುದರಲ್ಲಿ ಇದ್ದನು. ಮೋನು ಪಾಪುವಿಗೆ ಎಷ್ಟು ವರ್ಷ? 5 ವರ್ಷ ಆಗಿದ್ದಂತೆ ಅವನ ಹುಟ್ಟಿದಬ್ಬ ಬಂತಂತೆ. ಹಾಗಾಗಿ ಆ ಮೋನು ಪಾಪುವಿಗೆ ಹೊಸ ಬಟ್ಟೆಯನ್ನ ಹೊಲಿಸಿದ್ರಂತೆ. ಅದಕ್ಕೆ ಹುಟ್ಟಿದಬ್ಬ ಅಂತ ಯಾರಿಗೂ ಇಷ್ಟ ಆಗಲ್ಲ ಅಲ್ಲಿ, ಹುಟ್ಟಿದಬ್ಬ ದಿವಸ ಹೊಸ ಬಟ್ಟೆಯನ್ನು ಹಾಕೋಬೇಕು ಅಂತಂದ್ರೆ ಇನ್ನೂ ಇಷ್ಟ ಆಗುತ್ತಲ್ವಾ. ಸೊ ಹಾಗೆ ಮನೆಯಲ್ಲಿ ಪಾಪುವಿಗೆ ಸಿಹಿ ಊಟವನ್ನು ಮಾಡಿ ಹೊಸ ಬಟ್ಟೆ ಧರಿಸುವ ಆತಂಕದಲ್ಲಿದ್ದನು. ಅಮ್ಮ ಸಿಹಿ ಅಡುಗೆಯನ್ನು ಮಾಡ್ತಿರುತ್ತ ಮನೆಯಲ್ಲಿ, ಸಿಹಿ ಅಡುಗೆ ಊಟ ಮಾಡಿ ನಂತರ ಅವನು ಹೊಸ ಬಟ್ಟೆ ಹಾಕೊಳ್ಳುವಂತಹ ಕಾತುರದಿಂದ ಅಂತ ಕಾಯ್ತಿದ್ದಂತೆ. ಆದರೆ ಅದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ನೋಡಿ, ಅನಿರೀಕ್ಷಿತವಾಗಿ, ಅನಿರೀಕ್ಷಿತ ಅಂದ್ರೆ ಬೈ ಚಾನ್ಸ್, ಅಕಸ್ಮಾತ್ವಾಗಿ ಅಥವಾ ಆಕ್ಸಿಡೆಂಟಲ್ ಆಗಿ
ಅವತ್ತು ಮಳೆ ಬಂದಂತೆ ಆಕಾಶದಲ್ಲಿ ಸೂರ್ಯ ಕಾಣಲೇ ಇಲ್ಲಂತೆ. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದವು. ನೋಡಿ, ಅವತ್ತು ಆಕಸ್ಮಿಕವಾಗಿ ಮಳೆ ಬಂದಿರೋದ್ರಿಂದ ಕಪ್ಪು ಮೋಡಗಳು ಏನಾಗಿತ್ತು, ಸೂರ್ಯನನ್ನ ಮರೆ ಮಾಡಿಸಿದ್ರಂತೆ. ಅರ್ಥ ಆಗ್ತಿದೆ ಪ್ರೀತಿ ವಿದ್ಯಾರ್ಥಿಗಳೇ? ಇಲ್ಲಿವರೆಗೂ ಪಾಠ ಇರಲಿ, ಮುಂದಿನದನ್ನ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡೋಣ. ಅರ್ಥ ಆಗ್ತಿದೆಯಾ? ಮತ್ತೆ ಇವತ್ತಿನ ಇಲ್ಲಿವರೆಗೂ ನಡೆದ ಇವತ್ತಿನ ತರಗತಿಯಲ್ಲಿ ನಿಮಗೆ ಏನಾದರೂ ಸಂದೇಹ ಇದ್ರೆ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಅನ್ನ ನೀವು ಹಾಕ್ಬೋದು. ಅರ್ಥ ಆಗ್ತಿದೆಯಾ? ಇಲ್ಲಿವರೆಗೂ ನಿಮ್ಗೆ ಪಾಠ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಕವಿ ಪರೀಕ್ಷೆಯ ಮತ್ತೆ ಪದಗಳ ಅರ್ಥ ಏನು, ಈ ಒಂದು ಪಾಠವನ್ನ ಪ್ರವೇಶ ಅರ್ಧ ಭಾಗ ಅರ್ಥ ಆಗಿದೆಯಲ್ಲ, ಇಷ್ಟು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದಿನದನ್ನ ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.